ಕಳಿಸಿದ್ರೆ ಅಂತ ತಾವೇ ಬಂದ್ರು ಅಂತಿಲ್ಲ, ನಿಮ್ಮ ಕೆಲಸಕಾರ್ಯ ಪ್ರಚಾರ ಕೊಡ್ತೀನಿ ದಯಮಾಡಿ. ಮಾನ ಕಲ್ಯಾಣ ಶ್ರೀಕಂಠ ಸಂಪೂರ್ಣ ಭಾಗ್ಯದ ಒಬ್ಬರು ಕೊಟ್ಟಿದ್ದಾರೆ, ಎ ಬಿ ಜನ ಒಬ್ಬರಿಗೆ ಇನ್ನೂ ಕೊಟ್ಟಿಲ್ಲ. ಎ ಬಿ ಜನ ಒಬ್ಬರಿಗೆ ಹೋದ್ರೆ ಪೂಜೆ ಮಾಡೋದು ಮೂರು ವರ್ಷ ಹಿಂದೆ ಕ್ಷೇತ್ರದ ಜನರು ನನಗೆ ಆಶೀರ್ವಾದ ಮಾಡಿ ಗೆಲ್ಸಿದ ಸಂದರ್ಭದಲ್ಲಿ ಭಾಳಷ್ಟು ನನ್ನ ಪ್ರಶ್ನಿನ ಮಾಧ್ಯಮದ ಸ್ನೇಹಿತರೆಲ್ಲ ನನಗೆ ಇಲ್ಲಿ ಏನು ಕೆಲಸ ಆಗಬೇಕು ಅಂತ ತಮಗೆ ಫಸ್ಟ್ ಕೇಳಿದ್ದೆ ನಾನು. ಯಾಕಂದರೆ ಜನಗಳಲ್ಲಿ ಭಾಳ ಹತ್ರ ನೀವೇ ಇರೋ ನೋಡೋರದನ್ನೆಲ್ಲ ಆಗ ನೂಗು ಏತಾವರಿ ವಿಚಾರದ ತಾವೇ ಪ್ರಸ್ತಾಪ ಮಾಡಿದ್ದಾಗ ಅದೇನು ಅಂತ ನನಗೂ ಅಷ್ಟೊಂದು ಮಾಹಿತಿ ಇರಲಿಲ್ಲ. ನಾನು ತಿಳ್ಕೊಂಡೆ, ಆಮೇಲೆ ತಿಳ್ಕೊಂಡ್ಮೇಲೆ ಯಾಕೆ ಅನುಷ್ಠಾನಕ್ಕೆ ತಂದಿಲ್ಲ ಅಂತಲೂ ಕೂಡ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಈ ಕಾವೇರಿ ಟ್ರಿಬ್ಯುನಲ್ ಅವಾರ್ಡ್ ಬಂದಮೇಲೆ ಅದನ್ನ ಅನುಷ್ಠಾನಕ್ಕೆ ಬರೋದು ಭಾಳ ಕಷ್ಟ ಇದೆ, ಅದು ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದ್ರು ಅದನ್ನ. ಸೊ ಬೇರೆ ಏನಾರೋ ಒಂದು ಮಾರ್ಗಸೂಚಿ ನೋಡಿಕೊಂಡು ನಾನು ಡ್ರಿಂಕಿಂಗ್ ವಾಟರ್ ಇದರಲ್ಲಿ ನಾನು ಈ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ ಅವ್ರಿಗೆ ಪ್ರಸ್ತಾಪ ಪಟ್ಟಾಗ ಅವ್ರು ಆಯಿತು ಅಂತ ಹೇಳಿದ್ರು ಅಷ್ಟೆ. ಅದೇ ಸುತ್ತೂರು ಜಾತ್ರೆಯಲ್ಲಿ ಸುತ್ತೂರು ಬುದ್ಧಿಯ ಸಮ್ಮುಖದಲ್ಲಿ ಆ ವಿಚಾರ ಮತ್ತೆ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಸುತ್ತೂರು ಬುದ್ಧಿಯವರು ಇಲ್ಲ, ಇದು ಭಾಳ ಒಂದು 35 ವರ್ಷದಿಂದ ಈ ಒಂದು ಪ್ರಾಜೆಕ್ಟ್ ಹಂಗೆ ಬಿದ್ದಿದೆ, ಇದು ಮಾಡಬೇಕು ತಾವು ಅಂತ ಒಂದೇ ಒಂದು ಮಾತು ಹೇಳಿದ್ರು. ಆಗ ಕುಮಾರಸ್ವಾಮಿ ಅವರು ಒಪ್ಪಿಕೊಂಡು ಬಜೆಟ್ದಲ್ಲಿ ಅದನ್ನ ಘೋಷಣೆಯಲ್ಲಿ ಮಾಡಿದ್ರು ಅದನ್ನ. ಹಾಗಾಗಿ ಇವತ್ತು 3 ವರ್ಷ ಹಿಂದೆ ಅದು ಏನೇನು ನಡೆದಿತ್ತಲ್ಲಿ, ಪ್ಲಸ್ ಅದಾದಮೇಲೆ ನೀರಾವರಿ ಇಲಾಖೆಯಿಂದ ಈಗಿನ ಇದ್ದಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ನಮ್ಮ ರಾಕೇಶ್ ಸಿಂಗ್ ಅವರು, MDR ಆದಂಥ ಜಯಪ್ರಕಾಶ್ ಅವರು, ಶಂಕರೇಗೌಡರು, ಚೀಫ್ ಇಂಜಿನಿಯರು ಎಲ್ಲರೂ ಸೇರಿ ಆ ಪ್ರಾಜೆಕ್ಟ್ಗೆ ರೂಪುರೇಷೆಲ್ಲ ತಂದಿದ್ದಾರಲ್ಲಿ. 80 ಕೋಟಿ ಏನಿದು ನೂಗು ನೀರಾವರಿದು ಏನಿದೆ ಇದು ಸ್ಕೀಮ್ದಿದು, ಇದರಲ್ಲಿ 60 ಕೋಟಿ ರೂಪಾಯಿ ಬರೀ ನಿಮಗೆ ಪಂಪ್ ಹೌಸು ಮತ್ತು ಮಿಕ್ಕಿದ್ದೆಲ್ಲ ನಡೆಯುತ್ತೆ. ಬಟ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ 20 ಕೋಟಿ ಈ ಎಂಟೈರ್ ಪ್ರಾಜೆಕ್ಟು ರನ್ ಆಗೋದು ಸೋಲಾರಿಂದ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅದು ಇಂಡಿಯಲ್ಲಿ, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅದು. ಸೊ ಇದನ್ನೆಲ್ಲ ಪ್ರಾಜೆಕ್ಟೆಲ್ಲ ತೊಗೊಂಡು ನಮ್ಮ ಸರ್ಕಾರ ಬಂದಮೇಲೆ ಹಲವಾರು ಬಾರಿ ನಾನು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೆ, ಅವ್ರು ಮುಂದೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಹಿಂದೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಅದನ್ನು ಮುಂದೆ ಹಾಕ್ಬೇಕಾಗಿತ್ತು. ಆದರೆ ನಾನು ಮತ್ತೆ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿ ನಮ್ಮ ಯುವ ನಾಯಕರಾದಂಥ ವಿಜೇಂದ್ರ ಅವ್ರಿಗೆಲ್ಲ ವಿಚಾರಲ್ಲ ತಿಳಿಸಿದ ಸಂದರ್ಭದಲ್ಲಿ ಅವ್ರು ಒಪ್ಕೊಂಡು ಭಾಳ ದೊಡ್ಡ ಮನ್ಸು ಮಾಡಿ ಈ ಪ್ರಾಜೆಕ್ಟ್ಗೆ ಇವತ್ತು ಗೌರ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ. ಈಗ ಇನ್ನು ಕ್ಯಾಬಿನೆಟ್ಗೆ ಮುಂದಿನ ವಾರದಲ್ಲಿ ಅದನ್ನ ಅನುಮೋದನೆ ಸಿಗುತ್ತೆ. ಗೌರ್ಮೆಂಟ್ ಆರ್ಡರ್ ಸಿಕ್ಕಂಗಂದ್ರೆ 99% ಅದು ಪ್ರಾಜೆಕ್ಟ್ ಆಗಿದೆ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟು ಅಪ್ರೂವ್ ಮಾಡಿಬಿಟ್ಟಿದ್ದಾರೆ ಅದು. ಸೊ ಇದು 3 ದಶಕದ ಒಂದು ಕನಸನ್ನು ಇದೇನು ನನಸು ಮಾಡಿದ್ದಾರೆ ಕ್ಷೇತ್ರದ ಜನರು, ನನಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾನು ಆವತ್ತೇ ಒಂದು ಮಾತು ಹೇಳಿದ್ದೆ, ನಾನು ಒಂದು ಸತಿ ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದರೆ ನಾನು ಅವತ್ತು ದೇವಸ್ಥಾನಕ್ಕೆ ಬಂದು ಒಂದು ದರ್ಶನ ಮಾಡ್ತೀನಿ, ವಿಶೇಷವಾದಂಥ ಪೂಜೆನೂ ಕೂಡ ಮಾಡ್ತೀನಿ ಅಂತ ನನ್ನ ಮನಸ್ಸಲ್ಲಿತ್ತು. ಜೊತೆ ಜೊತೆಗೆ ಭಾಳ ಕಡೆ ನಾನು ಹೇಳಿದ್ದೆ, ನಾನು ಘೋಷಣೆ ಕೂಡ ಮಾಡಿದ್ದೆ, ಈ ಪ್ರಾಜೆಕ್ಟ್ ಏನಾದ್ರು ಇಂಪ್ಲಿಮೆಂಟ್ ಆಗಲಿಲ್ಲ ಅಂದರೆ ನಾನು ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತಲೇ ಹೇಳಿದ್ದೆ ನಾನು. ಇವತ್ತು ಕ್ಷೇತ್ರದ ಜನರು ಒಂದು ತಿಳ್ಕೊಬೇಕು, ಹರ್ಷವರ್ಧನ್ನು ಬರೀ ಅಭಿವೃದ್ಧಿ ಕೆಲಸಕ್ಕೆ ಮಾತ್ರ ಇರೋದಿಲ್ಲ, ನಾನು ಯಾವುದೇ ಬರೀ ಪ್ರಚಾರಕ್ಕೆ ಮತ್ತೊಂದಕ್ಕಿಲ್ಲ ಇಲ್ಲಿ. ನಾನು ಏನು ನನ್ನ ಕೆಲಸಕ್ಕೆ ನನ್ನ ಮನಸ್ಸಿಗೆ ಈ ಕೆಲಸ ಮಾಡಲೇಬೇಕು ಅಂತ ಬರುತ್ತೋ 100 ಅಡ್ಡಿ ಇದ್ರೂ ಕೂಡ ನಾನು ಅದನ್ನು ಪಾರ್ ಮಾಡಿ ಆ ಕೆಲಸ ಮಾಡಿಸ್ಕೊಂಬರ್ತೀನಿ. ಇವತ್ತು ನೂಗು ಏತಾವರಿದು ಸ್ಕೀಮ್ ಇವತ್ತು ಇಂಪ್ಲಿಮೆಂಟ್ ಆಗಿದೆ, ಮುಂದಿನ ದಿನದಲ್ಲಿ ಎಡಿಯಾಲದ್ದು ನಾನು ಇವಾಗ ತೊಗೊಂಡೋಗ್ತಾ ಇದ್ದೀನಿ. 1-2 ತಿಂಗಳಾದಮೇಲೆ
ಇನ್ನು ಬದಲ್ನವಾಳು ಸುತ್ತಮುತ್ತ ಕೆರೆಗಳೆಲ್ಲ ಏನಿದೆ ಅದು ಅಭಿವೃದ್ಧಿದು ಆ ವಿಚಾರದಲ್ಲಿ ಹೊಸದಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅದೊಂದು ಸುಮಾರು 15-20 ಕೋಟಿ ಆಗುತ್ತೆ. ಒಟ್ಟಾರೆ ಇವತ್ತು ನಮ್ಮ ರೈತ ನಾಯಕರಾದ ಯಡಿಯೂರಪ್ಪನವರು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಇವೆರಡೂ ಕೂಡ ಸಾಕಾರ ಮಾಡ್ತೀನಿ ಅಂತ ನನಗೆ ವಿಶ್ವಾಸ ಇದೆ. ಇವತ್ತು ಚೆನ್ನಾಗಿದೆ.